ಬೆಂಗಳೂರಿನಲ್ಲಿ ಸಂಜೆಯಿಂದ ವರ್ಣ ಅಬ್ಬರಿಸ್ತಾ ಇದ್ದು ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಸಂಜೆ ಮನೆಗೆ ಇನ್ನು ಕೆಲಸಗಳನ್ನು ಮುಗಿಸಿಕೊಂಡು ಅಥವಾ ಬೇರೆ ಕಡೆ ಎಲ್ಲಿಂದನೋ ಬಂದು ತಮ್ಮ ತಮ್ಮ ಮನೆಗಳಿಗೆ ಸೇರಿಕೊಳ್ಳಬೇಕಾಗಿತ್ತು. ಆ ಸಂದರ್ಭದಲ್ಲಿ ಮಳೆ ಬಂದು ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿತ್ತು. ಅದರಿಂದಾಗಿ ಜನ ರಸ್ತೆ ಮೇಲೆ ನಿಂತು ಟ್ರಾಫಿಕ್ ಜಾಮ್ ನಲ್ಲಿ ನಿಂತು ಮಳೆಯಲ್ಲಿ ಪರದಾಡುವಂತಾಗಿತ್ತು. ದೃಶ್ಯಾವಳಿ ನಾವು ನಿಮಗೆ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ರಸ್ತೆ ಮೇಲೆ ನೀರು ಹರಿತಾ ಇದೆ. ಇದು ಗಾಡಿಗಳು ಕೂಡ ದ್ವಿಚಕ್ರ ವಾಹನದ ಚಾಲಕರು ಕೂಡ ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡೇ ಹೋಗಬೇಕು ಅಂತ ಪರಿಸ್ಥಿತಿ. ಯಾಕಂದ್ರೆ ಆ ರಸ್ತೆಯಲ್ಲಿ ಎಲ್ಲಿ ಗುಂಡಿ ಇದೆ ಎಲ್ಲಿ ಏನಿದೆ ಅನ್ನೋದು ಒಂದು ಕೂಡ ಗೊತ್ತಾಗೋದಿಲ್ಲ. ಆ ಪ್ರಮಾಣದಲ್ಲಿ ಮಳೆ ಇವತ್ತು ಸಂಜೆ ಸುರಿದಿರುವಂಥದ್ದು. ಇದು ಮಲ್ಲೇಶ್ವರಂನಲ್ಲಿ ಕಂಡುಬಂದಂಥ ದೃಶ್ಯಾವಳಿ. ಅಲ್ಲಿ ಸಾಮಾನ್ಯವಾಗಿ ನಾವೆಲ್ಲರೂ ನೋಡಿದಂತೆ ಬೆಂಗಳೂರಿನಲ್ಲಿ ಎಲ್ಲಾದರೂ ಮಳೆ ಆದರೆ ಸಾಕು ದ್ವಿಚಕ್ರ ವಾಹನದ ಸವಾರರು ರಸ್ತೆಗಳ ಮೇಲೆ ಗಾಡಿಗಳನ್ನು ಪಾರ್ಕ್ ಮಾಡ್ತಾರೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಅಥವಾ ಎಲ್ಲಿ ಅವ್ರಿಗೆ ಮಳೆ ನೀರು ಬೀಳಲ್ಲ ಅನ್ನೋದು ಸೇಫ್ ಅಂತ ಗೊತ್ತಾಗುತ್ತೋ ಅಥವಾ ಸ್ಕೈ ವಾಕ್ಗಳಾಗಿರ್ಬೋದು ಅದರ ಕೆಳಭಾಗದಲ್ಲಿ ರಸ್ತೆಗಳ ಮೇಲೇ ಗಾಡಿಗಳನ್ನು ಪಾರ್ಕ್ ಮಾಡ್ತಾರೆ. ಹೋಗಿ ಅಲ್ಲಿ ನಿಂತ್ಕೊಂಡು ಮಳೆಯಿಂದ ಅವರು ತಪ್ಪಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಅದರಿಂದ ಎಷ್ಟು ಟ್ರಾಫಿಕ್ ಆಗುತ್ತೆ ಅಂತಂದರೆ ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಫುಲ್ ರೋಡ್ನಲ್ಲಿ ಅರ್ಧಕ್ಕೆ ಅರ್ಧ ಭಾಗ ಗಾಡಿಗಳನ್ನು ನಿಲ್ಲಿಸ್ಕೊಂಡಿರ್ತಾರೆ. ಇನ್ನು ಕೇವಲ ಅರ್ಧ ಭಾಗ ಮಾತ್ರ ರೋಡಲ್ಲಿ ಹೋಗೋದಕ್ಕೆ ಜಾಗ ಕೊಡ್ತಾರೆ. ಅದರಿಂದ ಟ್ರಾಫಿಕ್ ಜಾಮ್ಗಳು ಕೂಡ ಆಗಿರುತ್ತೆ. ಇನ್ನು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಶಿವಪ್ರಸಾದ್, ಬೆಂಗಳೂರಿನ ಯಾವ ಯಾವ ಭಾಗದಲ್ಲಿ ಮಳೆಯ ಅವಾಂತರ ಸೃಷ್ಟಿಯಾಗಿದೆ, ಮಳೆಯ ಆರ್ಭಟ ಹೇಗಿದೆ ಅಂತ? ಅದೇನೋ ಬಬ್ಬು, ನಿನ್ನೆ ರಾತ್ರಿಯಿಂದ ಧಾರಾಕಾರವಾಗಿ ಮಳೆ ಏನು ಆರಂಭವಾಯಿತು. ಅದರಿಂದಾಗಿ ಸಾಕಷ್ಟು ನಿನ್ನೆ ರಾತ್ರಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿತ್ತು. ಆ ಎಲ್ಲ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಇನ್ನೂ ಸಮಯಾವಕಾಶ ಬೇಕಾದಂತ ಹೊತ್ತಿನಲ್ಲಿಯೇ ಇವತ್ತು ಸಂಜೆ ಸುಮಾರು 8 ಗಂಟೆ 8:30 ಆರಂಭವಾದಂತಹ ಮಳೆಗೆ ಭಾಗಶಃ ಬೆಂಗಳೂರು ಸಾಕಷ್ಟು ಒಂದು ಸಮಸ್ಯೆಗೆ ಸಿಲುಕಾಕೊಂಡಿದೆ. BBMP ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಿದ್ದೀವಿ ಅಂತ ಹೇಳ್ತಿದ್ಯೋ ಅಂತಹ ಪ್ರಮುಖ ಜಾಗಗಳಲ್ಲೇ ಮಳೆಯಿಂದಾಗಿ ಸಮಸ್ಯೆಗಳು ಉಂಟಾಗಿದೆ. ಅದರಲ್ಲೂ ಕೂಡ BBMP ಒಂದು ಅನತಿ ದೂರದಲ್ಲಿ ಇರುವಂತಹ KR ಮಾರ್ಕೆಟ್ ಆಗಿರ್ಬೋದು, KR ಸರ್ಕಲ್ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಅದರ ಜೊತೆಗೆ HSR ಲೇಔಟ್ ಆಗಿರ್ಬೋದು, ಕಾಮಾಖ್ಯದ ಬನಗಿರಿ ಬಡಾವಣೆ, ಅದರ ಜೊತೆಗೆ ಕೆಂಗೇರಿಯಿಂದ ತಾವರೆಕೆರೆಗೆ ಕನೆಕ್ಟ್ ಆಗುವಂತಹ ರಸ್ತೆ ಏನಿದೆ ಆ ಒಂದು ರಸ್ತೆಯಲ್ಲೂ ಕೂಡ ವ್ಯಾಪಕವಾದಂತಹ ಮಳೆಯಿಂದಾಗಿ ವಾಹನ ಸವಾರರು ಸಮಸ್ಯೆಗೆ ಸಿಲುಕಾಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕೆಂಗೇರಿಯಿಂದ ತಾವರೆಕೆರೆಗೆ ಕನೆಕ್ಟ್ ಆಗುವಂತಹ ರಸ್ತೆ ಏನಿತ್ತು ಅಲ್ಲಿ ಬಂಗ್ಲೆ ಕ್ರಾಸ್ ಅನ್ನುವಂತಹ ಒಂದು ಜಾಗದಲ್ಲಿ BDA ಏನು ತನ್ನ ಬಡಾವಣೆಯನ್ನ ಕೆಂಪೇಗೌಡ ಬಡಾವಣೆ ನಿರ್ಮಾಣ ಮಾಡಿದೆ. ಆದ್ರೆ ಅಲ್ಲಿ ನೀರು ಹೋಗೋದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆ ಮಾಡದಂತಹ ಹಿನ್ನೆಲೆಯಲ್ಲಿ ವ್ಯಾಪಕವಾದಂತಹ ನೀರು ರಸ್ತೆ ಮೇಲೆ ಹರಿದು ಆ ರಸ್ತೆಗೆ ಅಡ್ಡಲಾಗಿ ಹಾಕಿದಂತಹ ತಡೆಗೋಡೆಗಳು ಸಂಪೂರ್ಣವಾಗಿ ಎಲ್ಲವೂ ಕೂಡ ಬೆಳಗ್ಗೆ ಕೊಚ್ಚು ಹೋಗಿತ್ತು. ವ್ಯಾಪಕ ಪ್ರಮಾಣದ ನೀರು ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ವಾಹನ ಸವಾರರು ಕೂಡ ವಾಹನಗಳು ಓಡಾಡೋಕ್ಕೂ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲಿ ರಸ್ತೆ ಅಪಾಯದಲ್ಲಿ ಇದೆ ಅಂತ ಗೊತ್ತಿದ್ರು ಕೂಡ ಕುಂಬ್ಳುಗೋಡು ವ್ಯಾಪ್ತಿಯ ಪೊಲೀಸರು ಅಲ್ಲಿ ಯಾವುದೇ ರೀತಿಯಾದಂತಹ ಬಂದೋಬಸ್ತನ್ನ ಮಾಡದೆ ವಾಹನ ರಸ್ತೆಯನ್ನ ಕ್ಲೋಸ್ ಮಾಡದೆ ನಿರ್ಲಕ್ಷ್ಯವನ್ನ ಮೆರೆದಿದ್ರು. ಅದರ ಪರಿಣಾಮವಾಗಿ ಈಗ ಕೆಲವೇ ಗಂಟೆಗಳ ಬಳಿಕ ಅಲ್ಲಿ ನೀರಿದ್ಯಾ, ಪಕ್ಕದಲ್ಲೇ ಕಾಲುವೆ ಇದ್ರೆ ದೊಡ್ಡ ಕಾಲುವೆ, ಆ ಕಾಲುವೆ ಮೇಲಿಂದ ರಸ್ತೆ ಮೇಲೆ ನೀರು ಹರಿತಿರುವಂತಹ ಹಿನ್ನೆಲೆಯಲ್ಲಿ ಕಾಲುವೆ ತಡೆಗೋಡೆಗಳು ಕೂಡ ಕೊಚ್ಚಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ i20 ವಾಹನದಲ್ಲಿ ಕಾರಿನಲ್ಲಿ ಬಂದಂತಹ ವಾಹನ ಸವಾರರಿಗೆ ರಸ್ತೆ ಯಾವುದು ಅಥವಾ ಕಾಲುವೆ ಯಾವುದು ಅಂತ ಗೊತ್ತಾಗದೆ ಆ ಕಾಲುವೆ ಒಳಗಡೆಗೆ ಗಾಡಿಯನ್ನ ಇಳಿಸಿದ್ದಾರೆ. ಆದ್ರೆ ಅದೃಷ್ಟವಶಾತ್ ಕಾಲುವೆ ಒಳಗಡೆ ವಾಹನ ಪೂರ್ತಿಯಾಗಿ ಬಿದ್ದಿಲ್ಲ, 2 ವೀಲ್ಗಳು ಒಂದು ಕಾಲುವೆ ಕಡೆಗೆ ಹೋಗಿತ್ತು, ಇನ್ನೇನು ವಾಹನ ಬೀಳುವಂತಹ ಸ್ಥಿತಿಯಲ್ಲಿ ಇತ್ತು. ವಾಹನ ಸವಾರರೆಲ್ಲರೂ ಕೂಡ ಇಳಿದು ಹೊರಗಡೆ ಬಂದಿದ್ದಾರೆ. ಕೂಡಲೇ ಸ್ಥಳಕ್ಕೆ ಒಂದು ಚಿಕ್ಕ ಕ್ರೇನನ್ನು ತರಿಸಿ ಆ ಒಂದು ವಾಹನವನ್ನು ತೆರವು ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ. ಈಗ ಸಂಪೂರ್ಣ ಅಲ್ಲಿ ವಾಹನ ಸವಾರರು ಕೂಡ ಈ ಕಡೆ ಮುಂದೆನೂ ಹೋಗೋಕ್ಕಾಗದೆ ಹಿಂದೆನೂ ಹೋಗೋಕ್ಕಾಗದೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಈಗಲೂ ಕೂಡ ಅಲ್ಲಿ ಕುಂಬ್ಳುಗೋಡು ತಡೆ ಪೊಲೀಸರು ಆ ರಸ್ತೆಯನ್ನ ಬಂದ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಬಂದ್ ಮಾಡಿದ್ರು ಕೂಡ ಆಲ್ಟರ್ನೇಟಿವ್ ಆದಂತಹ ರಸ್ತೆ ಕೂಡ ಇದ್ರೂ ಕೂಡ ವಾಹನ ಸವಾರಿಗೆ ತೊಂದರೆ ಆಗ್ತಿದೆ, ಅದು ಅಪಾಯಕ್ಕೆ ಒಂದು ಮುನ್ನುಡಿ ಬರೆಯುತ್ತೆ ಅಂತ ಗೊತ್ತಿದ್ರು ಕೂಡ ಅಲ್ಲಿ ಕುಂಬ್ಳುಗೋಡು ಪೊಲೀಸರು ನಿರ್ಲಕ್ಷ್ಯವನ್ನು ಮೆರೆದಿರುವಂತದ್ದು ಒಂದು ಕಡೆ ಎದ್ದು ಕಾಣಿಸ್ತಾ ಇದೆ. ಇನ್ನು HSR ಲೇಔಟ್ ಹೇಳಿ ಕೇಳಿ ಇದು ತುಂಬಾ ಅಫಿಷಿಯಲ್ ಏರಿಯಾ, ಈ HSR ಲೇಔಟ್ ಕೂಡ ಅಷ್ಟೇ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ರಸ್ತೆಗಳ ಮೇಲೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಅಂದ್ರೆ ಒಬ್ಬ ಮನುಷ್ಯನ ಎದೆ ಮಟ್ಟಕ್ಕೆ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ವಾಹನಗಳು ಎಲ್ಲವೂ ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿದೆ. ಇನ್ನು ಹೊರಮಾವು ಏನಿದೆ, ಹೊರಮಾವಿನ ತಾಯಿ ಬಡಾವಣೆಗೂ ಕೂಡ ನಿನ್ನೆ ಏನು ಮಳೆ ಬಂದಿತ್ತು ಅದರಿಂದ ಸಂಪೂರ್ಣವಾಗಿ ಮನೆಗಳಿಗೆಲ್ಲ ನೀರು ಹೋಗಿತ್ತು, ಅಲ್ಲೂ ಕೂಡ ಸಮಸ್ಯೆಗೆ ಅಲ್ಲಿನ ನಿವಾಸಿಗಳು ಸಿಕ್ಕಾಕೊಂಡಿದ್ದಾರೆ. ಅದರ ಜೊತೆಗೆ ಕಾಮಾಖ್ಯ ಬಳಿ ಇರುವಂತಹ ಪಂಚಕ್ರಿಯ ಕಾಮಾಖ್ಯದ ಆ ಒಂದು ಬನಗಿರಿ ಅನ್ನುವಂಥ ಬಡಾವಣೆ ಏನಿದೆ ಅಲ್ಲೂ ಕೂಡ ಅಷ್ಟೇ ಮಳೆ ಬಂದಂತಹ ಸಂದರ್ಭದಲ್ಲಿ
ಮನೆಗಳಿಗೆ ಸಾಕಷ್ಟು ನೀರು ಹೋಗ್ತಾ ಇತ್ತು. ಈ ಬಾರಿಯೂ ಕೂಡ ಅಷ್ಟೇ, ಮಳೆ ಬಂದಂತ ಹಿನ್ನೆಲೆಯಲ್ಲಿ ಮನೆಗಳಿಗೆ ನೀರು ಹೋಗಿ ಜಲಾವೃತ ಆಗ್ತಾ ಇರುವಂತಹ ವರದಿಗಳು ಕೂಡ ಈಗ ಆಲ್ರೆಡಿ ನೋಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇನ್ನ ಕೆಆರ್ ಮಾರ್ಕೆಟ್ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಕೆಆರ್ ಸರ್ಕಲ್ ಆಗಿರ್ಬೋದು, ಎಲ್ಲಾ ಕಡೆ ವೈಟ್ ಟ್ಯಾಪಿಂಗ್ ರಸ್ತೆಗಳನ್ನ ಮಾಡಿದ್ದಾರೆ. ಆದ್ರೆ ನೀರು ಹೋಗೋದಕ್ಕೆ ಸಣ್ಣ ಸಣ್ಣ ಜಾಗವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನೀರು ಹೋಗೋದಕ್ಕೂ ಕೂಡ ಸಾಧ್ಯವಾಗದೆ ರಸ್ತೆಯ ಮೇಲೆ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ವಾಹನ ಸವಾರರು ಸಮಸ್ಯೆಗೆ ಸಿಲುಕಾಕೊಂಡಿದ್ದಾರೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಎಲ್ಲಾ ಕಡೆ ಟೂ ವೀಲರ್ಸ್ ಗಳನ್ನ ನಿಲ್ಲಿಸಿ ಪಾರ್ಕಿಂಗ್ ಅನ್ನ ಮಾಡಿ ಅವರು ನಿಂತಿದ್ರು. ಇದರಿಂದಾಗಿ ಸುಮಾರು 2 ಕಿಲೋಮೀಟರ್ಗೂ ಹೆಚ್ಚಿನ ದೂರ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್.